प्रिय विद्यार्थिगळे प्रथम पियुसी साहित्य संचलन पठ्यपुस्तक नावी कव्य भाग वचन ना नोड़ी इंदन पद्य भाग दुर्योधन विलाप दुर्योधन विलाप कवियों बरत कव्यव ना महाकवियों कव्यकृतिया परिचय हिन्दे ना संक्षिप्त नोड़ता हमें रण महाकवि हतो शतमान ಶ್ರವಣ ಬೆಳಗೊಳಕ್ಕೆ ಹೋಗಿ ತಮ್ಮ
ನಮ್ಮ ಕಾವ್ಯಕೃತಿಗಳನ್ನು ಇವತ್ತು ನಾನು ರಚನೆ ಮಾಡಿಕೊಳ್ಬೇಕು ಅಥವಾ ನನ್ನ ಕಾವ್ಯಗಳನ್ನು ಇವತ್ತು ಬರಿಬೇಕು ಅಂತ ಒಂದು ನೆಲೆಯಲ್ಲೇ ಕಂಡುಕೊಂಡು ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ದಾನ ಚಿಂತಾಮಣಿ ನೋಡಿ, ದಾನ ಚಿಂತಾಮಣಿ ಅನ್ನುವಂತ ಬಿಂಬಿತವನ್ನು ಪಡೆದಂತ ಅತಿ ಒಬ್ಬೆ ಕಾವ್ಯ ರಚಿಸಿದಂತೆ ಪಂಪ ಏನ್ ಮಾಡ್ತಾನ್ರಿ ಅರಿಕೇಸರಿಯನ್ನ
ತನ್ನ ನಾಯಕನನ್ನಾಗಿ ಇಟ್ಟುಕೊಂಡು ಅರಿಕೇ ಸತಿಯನ್ನು ಇವತ್ತು ಅರ್ಜುನನಿಗೆ ಸಮೀಕರಿಸಿಕೊಂಡು ಬರಿತಾ ಇದನೋ ಅದೇ ರೀತಿಯಾಗಿ ಮತ್ತು ಸತ್ಯಾಶಯ ಇಳಿಯುವ ಬಡಂಗನನ್ನು ಕುರಿತು ಏನು ಮಾಡ್ತಾನ ಭೀಮನನ್ನ ಸತ್ಯಾಶಯ ಇಳಿಯುವ ಬಡಂಗನಿಗೆ ಸಮೀಕರಿಸಿ ಸಾಹಸ ಭೀಮ ವಿಜಯಂ ಅಂತನ್ನುವಂತ ಕಾವ್ಯಕೃತಿಯನ್ನು ಇಲ್ಲಿ ರಚನೆ ಮಾಡ್ಕೊಳ್ತಾ ಇದ್ದಾನೆ ಅದೇ ರೀತಿಯಾಗಿ ಇಲ್ಲಿ ಸಾಹಸ ಭೀಮ ವಿಜಯ ನೋಡಿ ಸಾಹಸ ಭೀಮ ಅನ್ನುವಂತದ್ದು ಏನಿದು ಒಂದು ಬಿರುಹಂಕಿತ ಇದು ಯಾರಿಗಪ್ಪ ಕೊಡಬಾಡಿತ್ತು ಬಿರುಹಂಕಿತ ನೋಡಿ ಇಲ್ಲಿ ಸಾಹಸ ಭೀಮ ಸಾಹಸ ಭೀಮ ಅನ್ನುವಂತ ಒಂದು ಬಿರುಹಂಕಿತ ನೋಡಿ ಈ ಬಿರುಹಂಕಿತ ಯಾಕಿತ್ತು ಅಂತಂದ್ರೆ ಸತ್ಯಾಶ್ರಯ ಅವರೇನಾದರೂ ಆಗಲಿ ಇವತ್ತು ಯುದ್ಧವನ್ನು ಮಾಡಲಿ
ಯುದ್ಧವನ್ನು ಮಾಡಿದ್ರೆ ಇವತ್ತು ತನ್ನ ಸಾಮ್ರಾಜ್ಯವನ್ನು ಅವರು ಗೆಲ್ಲಬೇಕು ಅಂತಂದಾಗ ಇವತ್ತು ಕೊನೆಗೆ ಮಹಾಭಾರತದ ಯುದ್ಧದಲ್ಲಿ ತನ್ನವರನ್ನೆಲ್ಲರನ್ನ ಇವತ್ತು ಕಳೆದುಕೊಂಡಂತಹ ದುರ್ಯೋಧನ ಮಹಾಭಾರತದ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನೆಲ್ಲರನ್ನ ಕಳ್ಕೊಂಡ್ಬಿಡ್ತಾನೆ ಯಾರು ದುರ್ಯೋಧನ ತನ್ನೆಲ್ಲರನ್ನ ಕಳೆದುಕೊಂಡಾಗ ಯುದ್ಧಭೂಮಿಯಲ್ಲಿ ಶರಶೇನ ಮೇಲೆ ಶರಶೇನರಲ್ಲಿ ಬಾಣಗಳ ಹಾಸಿಗೆ ಆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದಂತ ತಾತ ಭೀಷ್ಮರನ್ನ ಭೇಟಿ ಮಾಡುವುದಕ್ಕಾಗಿ ಸಂಚಯನವನ್ನೇ ಬರ್ತಾ ಇದ್ದ ನೋಡಿ ಇಲ್ಲಿ ವರ್ಧನವಂತ ಒಂದು ನಾಟಕೀಯ ಶೈಲಿ ಒಂದು ಕಥಾ ಪ್ರಸಂಗ ಯಾವುದು ಅಂತಂದ್ರೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲೇ ಶರಶೇನ ಮೇಲೆ ಬಾಣದ ಹಾಸಿಗೆಯ ಮೇಲೆ ಮಲಗಿದಂತ ಭೀಷ್ಮರನ್ನ ಭೇಟಿಯಾಗುವುದಕ್ಕಾಗಿ ಏನ್ ಮಾಡ್ತಾನೆ ದುರ್ಯೋಧನ ಇವತ್ತು ಸಂಜಯನೊಡನೆ ಯುದ್ಧಭೂಮಿಗೆ ಬರ್ತಾ ಇರುವಂತಹ ಒಂದು ಪ್ರಸಂಗವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಸತ್ತು ಬಿದ್ದಿರುವಂತಹ ಇವತ್ತು ವೈರಿ ಪಕ್ಷ ಎಷ್ಟೋ ಜನ ವೈರಿ ಪಕ್ಷದವರು ನಾಶವಾಗಿ ಹೋಗಿದ್ರು ರಣರಂಗದಲ್ಲಿ ಇವತ್ತು ಏನಾಗಿತ್ತು ಅಂತಂದ್ರೆ ಎಲ್ಲ ಶವಗಳು ಸತ್ತು ಬಿದ್ದಿದ್ರು ಅದರ ಜೊತೆಗೆ ಆಯುಧಗಳು ಕೂಡ ಪುಡಿ ಪುಡಿಯಾಗಿತ್ತು ರಕ್ತದ ಮಡುವೆ ಹರಿತಾ ಇತ್ತು ಒಂದು ಕಡೆಗೆ ಇನ್ನೊಂದು ಕಡೆಗೆ ವೀರ ಅಭಿಮನ್ಯು ವೀರನ್ನ ಪ್ರಶಂಸಿಸುವಂತಹ ಯಾರ ಒಂದು ಮನೋಧರ್ಮ ದುರ್ಯೋಧನ ಒಂದು ಮನೋಧರ್ಮ ವೀರ ಅಭಿಮನ್ಯು ವೀರನ್ನ ಪ್ರಶಂಸೆ ಮೀನ್ಸ್ ಹೊಗಳಿಕೆ ವೀರ ಅಭಿಮನ್ಯು ವೀರನ್ನ ಹೊಗಳ್ತಿದ್ದಾನೆ ಎಲ್ಲಿ ಅಂತಂದ್ರೆ ಇವತ್ತು ಯುದ್ಧಭೂಮಿಯಲ್ಲಿ ರಣರಂಗದಲ್ಲಿ ಯಾರು ದುರ್ಯೋಧನ ಇವತ್ತು ವೀರ ಅಭಿಮನ್ಯು ಶತ್ರು ರಾಜನಾದಂತ ಅರ್ಜುನನ ಮಗನಾದಂತ ಅಭಿಮನ್ಯುವಿನ ಪರಾಕ್ರಮತೆಯನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ ಆ ಅಭಿಮನ್ಯುವಿನ ಒಂದು ಪರಾಕ್ರಮತೆಯನ್ನ ಪ್ರಶಂಸೆ ಮಾಡುವಂತ ಒಂದು ಸಂದರ್ಭ ಆತನ ಒಂದು ಮನೋಧರ್ಮವನ್ನ ಇವತ್ತು ನಾವು ಮೆಚ್ಚಬೇಕಾಗುತ್ತೆ ಯಾರ ಮನೋಧರ್ಮವನ್ನ ದುರ್ಯೋಧನ ಒಂದು ಮನೋಧರ್ಮವನ್ನ ನಾವಿಲ್ಲಿ ಮೆಚ್ಚಬೇಕಾಗುತ್ತೆ ಅದೇ ರೀತಿಯಾಗಿ ಒಂದು ಕಡೆಗೆ ಗುರು ದ್ರೋಣಾಚಾರ್ಯರನ್ನ ಕಳ್ಕೊಳ್ತಾನೆ ತಮ್ಮನಾದಂತ ದುಶಾಸನವನ್ನ ಕಳ್ಕೊಳ್ತಾನೆ ಮಗನಾದಂತ ಲಕ್ಷ್ಮಣ ಕುಮಾರನನ್ನ ಕಳೆದುಕೊಳ್ತಾ ಇದ್ದಾನೆ ಎಲ್ಲಕ್ಕಿಂತಲೂ ಕೂಡ ಮಿಗಿಲಾಗುತ್ತದೆ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾದಂಥದ್ದು ಪ್ರಾಣ ಸ್ನೇಹಿತನಾದಂತ ಕರ್ಣನ ಕಳೆವರವನ್ನ ಕಂಡಾಗ ಬಹಳಷ್ಟು ದುಃಖಿತನಾಗ್ತಾ ಇದ್ದಾನೆ ಯಾರೇ ದುರ್ಯೋಧನ ಕರ್ಣನ ಒಂದು ಕಳೆವರವನ್ನ ಕಂಡಾಗ ದುರ್ಯೋಧನ ಬಹಳಷ್ಟು ದುಃಖ ಏನ್ ಪಡ್ತಾ ಇದ್ದಾನೆ ದುಃಖ ದುಮ್ಮನಗಳನ್ನ ಏನ್ ಪಡ್ತಾ ಇದ್ದಾನೆ ಆ ದುಃಖ ದುಮ್ಮನಗಳೇ ಇವತ್ತ ಆ ಪಾಪನೆಗಳೇ ಇವತ್ತ ಏನಾಗ್ತಾ ಇದಾವ ಇಲ್ಲಿ ಪ್ರಸ್ತುತ ಕಾವ್ಯಭಾಗದಲ್ಲಿ ದುರ್ಯೋಧನ ವಿಲಾಪ ಅನ್ನುವಂತ ಒಂದು ಕಾವ್ಯಭಾಗದಲ್ಲಿ ವಿಲಾಪ ಪ್ರಲಾಪ ಪ್ರಲಾಪ ಮೀನ್ಸ್ ದುಃಖ ದುಗುಡ ದುಮ್ಮಾನ ಆ ದುಃಖವನ್ನ ಇವತ್ತು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ರಣ ಮಹಾಕವಿ ಈ ಪ್ರಸ್ತುತ ಕರುಳು ಹಿಡಿಯುವಂತ ಒಂದು ಚಿತ್ರಣವನ್ನ ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಹಾಗಾದ್ರೆ ನಾಟಕೀಯವಾದಂತ ಒಂದು ಶೈಲಿಯಲ್ಲಿ ಬಂದಂತ ಈ ಕಾವ್ಯ ಕೃತಿಯನ್ನ ನಾವಿವತ್ತ ನೋಡೋಣ ಹಾಗಾದ್ರೆ 15 ಒಂದು ಕಾವ್ಯ ಭಾಗಗಳನ್ನ ಇವತ್ತು ಇದು ಕಟ್ಕೊಳ್ತಾ ಇದೆ ಯಾವುದ್ರೆ ದುರ್ಯೋಧನ ವಿಲಾಪ ಅನ್ನುವಂತ 18 ದಿನದ ಕುರುಕ್ಷೇತ್ರ ಯುದ್ಧದಲ್ಲೇ ಯಾವ ರೀತಿಯಾಗಿ ಇವತ್ತ ದುರ್ಯೋಧನ ಸಂಜಯನ ಹೆಗಲನ್ನು ಅವಲಂಬಿಸಿಕೊಂಡು ಬಂದಾಗ ಅಲ್ಲಿರುವಂತಹ ಒಂದು ಸನ್ನಿವೇಶ ಏನಾಗಿತ್ತು ಅನ್ನುವುದನ್ನ ನಾಟಕೀಯವಾದಂತಹ ಒಂದು ಶೈಲಿಯ ಮುಖಾಂತರವಾಗಿ ರಣ ಮಹಾಕವಿ 999 ಒಂದು ಕಾಲಾವಧಿಯಲ್ಲಿದ್ದಂತ 10ನೆಯ ಶತಮಾನದಲ್ಲಿ ಇವತ್ತನ್ನ ನಮ್ಮನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಕಾವ್ಯ ಇವತ್ತು ಏನನ್ನ ಕಂಡುಕೊಳ್ತಾ ಇದೆ ಯುದ್ಧ ಜೀವನ ನಾಶಕವಾದಂತಹ ಏನು ಅಂತಂದ್ರೆ ಯುದ್ಧ ಆ ಯುದ್ಧವನ್ನ ಯಾವ ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವರಿಗೆ ಕಲಿಸಿದರು ಬೇರೆ ಸಾಮ್ರಾಜ್ಯದ ಜನತೆ ಕೌರವ ಮತ್ತು ಪಾಂಡವರ ಮೇಲೆ ದಂಡೆತ್ತಿ ಬಂದಾಗ ಅಥವಾ ದಾಳಿಯನ್ನು ಮಾಡಿದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವುದಕ್ಕಾಗಿ ಇವತ್ತು ದ್ರೋಣಾಚಾರ್ಯರು ಭೀತಿಯನ್ನು ಕಲಿಸಿದರು ಆದರೆ ಆ ಭೀತಿಯನ್ನ ಇವತ್ತು ಇವರು ಏನ್ ಮಾಡಿದ್ರು ಅಂತಂದ್ರೆ ಜೀವನ ನಾಶಕ್ಕಾಗಿ ಇವತ್ತನ್ನು ಉಪಯೋಗಪಡಿಸಿಕೊಂಡು ಅನ್ನುವಂಥದ್ದನ್ನ ನಾವು ಒಂದ್ ಕಡೆಗೆ ನೋಡ್ತಾ ಇದ್ದೇವೆ ಹಾಗಾದ್ರೆ
ಕಥೆ ಅದೊಂದಲ್ಲ ಇವತ್ತು ಮಹಾಭಾರತ ಯುದ್ಧ ಏನು ನಡೆಯಿತೋ ಅದರ ಒಂದು ಪ್ರೇರಣೆ ಪ್ರಮಾಣಗಳೆಲ್ಲವೂ ಕೂಡ ಇಡೀ ನಮ್ಮ ಸಾಮ್ರಾಜ್ಯದ ಮೇಲಾದವು ಅಷ್ಟೇ ಅಲ್ಲ ಪಾಶ್ಚಾತ್ಯ ರಾಷ್ಟ್ರಗಳು ಕೂಡ ಇವತ್ತು ಬೇರೆ ಬೇರೆ ರಾಜ್ಯಗಳ ಮೇಲೆ ಇವತ್ತು ಪ್ರಭುತ್ವವನ್ನು ಸಾಸಕ ಏನು ಮಾಡ್ತಾರೋ ಆ ತೋರಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಪ್ರಭುತ್ವ ಕಾಲಕಾಲಕ್ಕೆ ಯುದ್ಧಗಳನ್ನು ಏನು ಮಾಡ್ತಾರೆ ಸಲುತ್ತ ಮಾಡ್ತಾರೆ ಇವತ್ತು ನಾವು ಸಮಂತ ಅರಸು ನೇತೃತ್ವವನ್ನು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಆ ಸಮಂತ ಅರಸು ನೇತೃತ್ವದಲ್ಲಿ ತಮ್ಮ ಪ್ರಭುತ್ವವನ್ನು ತಮ್ಮ ಸಾಮ್ರಾಜ್ಯವನ್ನು ವಿಸ್ತೃತಗೊಳಿಸಿಕೊಳ್ಳುವುದಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನು ಏನು ಬಹಳಷ್ಟು ವಿಶಾಲಗೊಳಿಸಿಕೊಳ್ಳುವುದಕ್ಕಾಗಿ ಮತ್ತೆ ಏನು ಮಾಡಿದರು ಯುದ್ಧವನ್ನು ಕೈಗೊಳ್ಳಕ್ಕೆ ಕಾರಣವಾಯಿತು ಯುದ್ಧವನ್ನು ಕೈಗೊಂಡರು ಆ ಯುದ್ಧದಲ್ಲಿ ಎಷ್ಟೋ ಜನ ಸಾವನ್ನಪ್ಪತ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಸತ್ತುಹೋಗ್ತಾ ಇದ್ದಾರೆ ಹೌದಾ ಇದು ಇಂದಿನಿಂದ ಬಂದಂತದ್ದಲ್ಲ ಹಿಂದಿನಿಂದಲೂ ಕೂಡ ಇವತ್ತು ನಾವು ನಮ್ಮ ಪ್ರಭುತ್ವವನ್ನು ಸಾಧಿಸುವುದಕ್ಕಾಗಿ ಯುದ್ಧವನ್ನು ಮಾಡ್ತಾನೆ ಮಾಡ್ತಾ ಇದ್ದೇವೆ ಆಧುನಿಕ ಸಮಾಜದಲ್ಲೂ ಕೂಡ ಈ ಯುದ್ಧ ಬಿಟ್ಟಿಲ್ಲ ಅಂದರೆ ಇವತ್ತು ಆಧುನಿಕ ಸಮಾಜದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಅಹಿಂಸೆ ಅನ್ನುವಂಥ ಯುದ್ಧವನ್ನು ಮಾಡ್ತೇವೆ ಮೊದಲು ನಾವು ಆಯುಧಗಳನ್ನು ಹಿಡಿದು ಯುದ್ಧವನ್ನು ಮಾಡ್ತಾ ಇದ್ದೀವಿ ಹೌದಾ ಮಹಾಭಾರತದ ಕಾಲಗಳಲ್ಲಿ ಇವತ್ತು ಆಯುಧಗಳನ್ನು ಹಿಡಿದು ಕೂಡ ನಾವು ಯುದ್ಧವನ್ನು ಮಾಡ್ತಿದ್ರು ಆದರೆ ಇವತ್ತು ಅಹಿಂಸೆ ಅಹಿಂಸೆ ಅಲ್ಲ ಹಿಂಸೆ ಅಂತ ಮುಖಾಂತರ ರೈಫಲ್ಗಳ ಮುಖಾಂತರವಾಗಿ ಕಂದಾಚಾರಗಳ ಮುಖಾಂತರವಾಗಿ ನಾವೆಲ್ಲ ಮೋಸ ವಂಚನೆಯನ್ನು ಮಾಡುವುದರ ಮುಖಾಂತರವಾಗಿ ಏನು ಮಾಡ್ತಾ ಇದ್ದೀವಿ ಯುದ್ಧಗಳನ್ನು ಮಾಡ್ತೀವಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹಿರೋಶಿಮ ಮತ್ತು ನಾಗಾಸಾಕಿ ಹಿರೋಶಿಮ ಮತ್ತು ನಾಗಾಸಾಕಿ ಅಂತನ್ನುವಂಥ ದುರಂತಗಳ ಇದಕ್ಕೆ ಮೂಲ ಸಾಕ್ಷಿ ನೋಡ್ರಿ ಯಾವ ಏನಾಗಿರೋದು ಒಂದು ಯುದ್ಧಕ್ಕಾಗಿ ಜೀವನವನ್ನು ನಾವು ನಡೆಸುವುದಕ್ಕಾಗಿ ಯುದ್ಧವನ್ನು ಮಾಡ್ತಾ ಇದ್ದೇವೋ ಆ ಯುದ್ಧದಲ್ಲಿ ನಾವು ಇವತ್ತು ನಾಶವನ್ನು ಹೊಂದ್ತಾ ಇದ್ದೇವೆ ಹಿರೋಶಿಮ ಮತ್ತು ನಾಗಾಸಾಕಿಗಳ ಅನುಭವದ ಮುಖಾಂತರವಾಗಿ ಎಲ್ಲ ಸರ್ವನಾಶವಾಗಿ ಹೋಗ್ಬಿಡ್ತ್ರಿ ಅಂಥ ದುರಂತಗಳನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬುದ್ಧನಂತಹ ಸಂತರೆಲ್ಲರೂ ಕೂಡ ಇವತ್ತು ಯುದ್ಧವನ್ನು ಎದುರಿಸಿದವರೇ ಬುದ್ಧನಂತ ಸಂತರು ಬುದ್ಧನಂತ ಇವತ್ತು ವ್ಯಕ್ತಿಗಳೇನಿದ್ದಾರೆ ಸಮಾಜದಲ್ಲಿ ಅವರೆಲ್ಲ ಯುದ್ಧವನ್ನು ವಿರೋಧ ಮಾಡಿದರು ಅಹಿಂಸೆ ಧರ್ಮ ಅಂತ ಹೇಳಿದ್ರೆ ಅವ್ರು ಹಿಂಸೆ ಅಲ್ಲ ಅಹಿಂಸೆ ಅನ್ನೋದು ಇವತ್ತು ಧರ್ಮಧರ್ಮ ಆಗಬೇಕು ಅಹಿಂಸೆಯಿಂದ ನಾವು ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಬೇಕು ದ್ವೇಷದಿಂದ ಬೇಡ ಹಿಂಸಾತ್ಮಕವಾಗಿ ಬೇಡ ಅಹಿಂಸೆಯಿಂದ ನಾವು ಎಲ್ಲವನ್ನ ಇವತ್ತು ಗೆಲ್ಲೋಣ ಬುದ್ಧನಂತ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಯುದ್ಧ ಅನ್ನೋದು ಬೇಡ ಅಂದ್ಬಿಟ್ಟಿತ್ತು ಯುದ್ಧದ ಒಂದು ಘೋರ ಪರಿಣಾಮವನ್ನು ಇವತ್ತು ಜಗತ್ತಿನ ಅಧಿಕಾರದಾಹಿಗಳನ್ನುವಂಥವ್ರು ಏನಿದಾರ ಅವರು ಇವತ್ತು ಅದನ್ನು ಅರ್ಥೈಸಿಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ ನೋಡ್ರಿ ಅಧಿಕಾರಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಈ ಅಧಿಕಾರದ ನಡುವೆ ಇವತ್ತು ನಮ್ಮ ಜೀವನ ಯುದ್ಧ ಅನ್ನುವಂಥ ಒಂದು ಸಂದರ್ಭದ ನಡುವೆ ಸಿಕ್ಕಾಕೊಂಡು ಇವತ್ತು ಸಾವನ್ನಾಗ್ತಾ ಇದೆ ಅನ್ನುವಂಥ ನೆಲೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಹಾಗಾದರೆ ಇಲ್ಲಿ ಯುದ್ಧದ ಒಂದು ಘೋರ ಪರಿಣಾಮವನ್ನು ಯಾರು ಅರ್ಥೈಸಿಕೊಳ್ಬೇಕಾಗಿದೆ ಅಂದರೆ ಇವತ್ತು ಅಧಿಕಾರದ ದಾಹಗಳು ಏನು ಹೊಂದಿದ್ದಾರೆ ಅಧಿಕಾರದ ಒಂದು ದಾಹ ಅಂದರೆ ಆಸೆ ಅಧಿಕಾರದ ಆಸೆಯನ್ನು ಏನು ಹೊಂದಿದಾರಲ್ಲ ಆ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಥವಾ ಒಂದು ದೇಶ ಆಗಿರ್ಬೋದು ಒಬ್ಬ ದೊರೆ ಆಗಿರ್ಬೋದು ಅಥವಾ ಒಬ್ಬ ರಾಜನಾಗಿರ್ಬೋದು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಅಧಿಕಾರದ ದಾಹವನ್ನು ಅರಿಯಬೇಕಾಗಿದೆ ಅಧಿಕಾರದ ಆಶೆಯನ್ನು ಇವತ್ತು ಇವರು ತೊರೆಯಬೇಕಾಗಿದೆ ಇದರ ಒಂದು ಪರಿಣಾಮವನ್ನು ಅವರು ತೊರೀಬೇಕಾಗಿದೆ ಅದಕ್ಕಾಗಿ ಹೇಳಿದರು ಅಶೋಕ ಚಕ್ರವರ್ತಿ ಅಂತ ಯುದ್ಧ ನೀತಿಯನ್ನು ಏನು ಮಾಡ್ಬೋದಾಗಿದೆ ಇವತ್ತು ಆತನು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ನಿರಾಕರಣೆ ಮಾಡಿದ ಅಶೋಕ ಯಾವಾಗ ಕಳಿಂಗ ಯುದ್ಧ ಆಯಿತೋ ಆ ಕಳಿಂಗ ಯುದ್ಧದಲ್ಲಿ ಎಷ್ಟೋ ಜನ ಅಮಾಯಕರು ಸತ್ತುಬಿಟ್ರು ನೋಡ್ರಿ ಎಷ್ಟೋ ಜನ ಅಮಾಯಕರು ಇವತ್ತು ಏನಾದರೂ ನಿರ್ನಾಮ ಆಗಿಬಿಟ್ರಿ ಸತ್ತುಬಿಟ್ರು ಯಾರಿಂದ ಒಂದು ಯುದ್ಧದಿಂದಾಗಿ ಆ ಯುದ್ಧದಿಂದಾಗಿ ಇವತ್ತು ಸಾವನ್ನಾಗಿರಲಿಲ್ಲ ಆ ಕಾರಣಕ್ಕಾಗಿ ಯಾರು ಅಶೋಕ ಮಹಾರಾಜ ಏನು ಮಾಡಿಬಿಟ್ಟ ಇವತ್ತು ಅಲ್ಲಿ ಒಂದು ಶಪಥವನ್ನು ಮಾಡಿದ ಇನ್ನೆಂದಿಗೂ ಕೂಡ ನಾನೇನು ಮಾಡೋದಿಲ್ಲ ಯುದ್ಧವನ್ನು ಮಾಡೋದಿಲ್ಲ ಅಂತನ್ನುವಂಥ ಒಂದು ನಿರಾಕರಣೆಯನ್ನು ಮಾಡಿಬಿಟ್ಟ ಅದೇ ರೀತಿಯಾಗಿ ರಣಮಹಾಕವಿ ಕೂಡ ಏನು ಮಾಡ್ತಾರೆ ಅಂದರೆ ಇದನ್ನೇ ಹೇಳಕ್ಕೊಂಡಿದ್ದಾರೆ ಅವರು ಏನನ್ನು ಹೇಳಕ್ಕೊಂಡಿದ್ದಾರೆ ಅಂತಂದರೆ ಇವತ್ತು ಯುದ್ಧ ಅನ್ನುವಂಥದ್ದು ಜೀವನ ನಾಶವನ್ನು ಮಾಡುವಂಥದ್ದೇ ವಿನಃ ಜೀವನವನ್ನು ಇವತ್ತು ಉಲ್ಲಂಘನವನ್ನು ಮಾಡುವಂಥದ್ದಲ್ಲ ಜೀವನವನ್ನು ನಾವು ನಡೆಸುವಂಥದ್ದಲ್ಲ ಯುದ್ಧ ಅನ್ನುವಂಥದ್ದು ನಮ್ಮನ್ನು ನಾಶ ಮಾಡ್ತಾ ಇದೆ ಅದಕ್ಕಾಗಿ ಅವ್ರು ಹೇಳ್ತಾ ಇವತ್ತು ದುರ್ಯೋಧನ ವಿಲಾಪ ದುರ್ಯೋಧನ ಯಾವ ರೀತಿಯಾಗಿ ವಿಲಾಪವನ್ನು ಪಟ್ಟ ಯಾವ ರೀತಿಯಾಗಿ ಪ್ರಲಾಪನೆಯನ್ನು ಪಡ್ತಾ ಇದ್ದಾರೆ
ಇವತ್ತು ರಣ ಮಹಾಕವಿಯವರು ಅಂತ ಹೇಳಿದ್ರು 18 ದಿನದ ಕುರುಕ್ಷೇತ್ರ ಯುದ್ಧದ ಕೊನೆಯ ಒಂದು ಕ್ಷಣಗಳನ್ನು ಇವತ್ತು ನಾವು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ ದುರ್ಯೋಧನ ಯಾವ ರೀತಿಯಾಗಿ ತನ್ನವರನ್ನೆಲ್ಲ ಕಳೆದುಕೊಂಡಾಗ ಎಷ್ಟೊಂದು ದುಃಖವನ್ನು ಪಡ್ತಾ ಇದ್ದಾನೆ. ಎಲ್ಲಿ ದುಃಖವನ್ನು ಪಡ್ತಾನೆ ಇವನು? ಇವತ್ತು ಯುದ್ಧಭೂಮಿಗೆ ಬಂದಾಗ, ಯುದ್ಧಭೂಮಿ ರಣರಂಗಕ್ಕೆ ಬಂದಾಗ ಏನು ಮಾಡ್ತಾನ? ಅಲ್ಲಿ ದುಃಖವನ್ನು ಪಡ್ತಾನೆ. ಯಾಕೆ ದುಃಖವನ್ನು ಪಡ್ತಾನೆ? ತನ್ನೆಲ್ಲ ಸಂಬಂಧಿಕರನ್ನ, ಬಂಧು ಬಾಂಧವರನ್ನ ಕಳೆದುಕೊಂಡು ಬಿಟ್ಟಿರ್ತಾನೆ. ದ್ರೋಣಾಚಾರ್ಯರು, ಕೃಪಾಚಾರ್ಯರು ಜೊತೆಗೆ ಇವತ್ತು ಭೀಷ್ಮಾಚಾರ್ಯರ ಜೊತೆಗೆ ಎಲ್ಲರನ್ನೂ ಕಳ್ಕೊಂಡು ಬಿಟ್ಟಿರ್ತಾನೆ. ಎಲ್ಲಿ? ರಣರಂಗದಲ್ಲಿ, ಯುದ್ಧಭೂಮಿಯಲ್ಲಿ. ಹೀಗಾಗಿ ಆತ ಬಹಳಷ್ಟು ದುಃಖವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾನೆ. ಆ ದುಃಖದ ಒಂದು ಪ್ರಲಾಪನೆಯನ್ನ, ದುಃಖದ ಒಂದು ಆ ಮಡುವನ್ನ ಇವತ್ತು ಏನ್ ಮಾಡ್ತಾರೆ ಅಂತಂದ್ರ ರಣ ಮಹಾಕವಿ ಇಲ್ಲಿ ನಮ್ಮ ಮುಂದಿಡ್ತಾ ಇದ್ದಾರೆ. ಹಾಗಾದ್ರೆ ಒಂದನೇ ಒಂದು ಪದ್ಯವನ್ನ ಹಾಗೆ ಸ್ವಲ್ಪ ಓದಿ ಬಿಡ್ತೀನಿ, ನಂತರ ಕ್ಲಾಸ್ನಲ್ಲಿ ಇವನ್ನ ವಿವರವಾಗಿ ವಿಸ್ತೃತ ರೂಪದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಒಂದನೇ ಒಂದು ಪದ್ಯದಲ್ಲಿ ಏನಂತ, ಉಡಿದಿದ್ದ ಕೈಲ ನೆತ್ತರ ನೋಡ್ರಿ, ಉಡಿದಿದ್ದ ಕೈಲು ನೆತ್ತರ ಕಡಲೋಳು ಕಡಲೊಳಗ ಅಡಿಗಡಿಗೆ ತಳಂ, ಕಡಲೊಳಗ ಅಡಿಗಡಿಗೆ ತಳಮನ್ ಅರಚುತ್ತೀರೆ, ಕಾಲಿಡಲು ಎಡೆಒಡೆಯದೆ, ಕಾಲಿಡಲು ಎಡೆಒಡೆಯದೆ ಕುರುಪತಿ ದಡಿಗವೇನೆ ದಡಿಗವೇನೆ ಅಂಗಳನೆ ಮೆಟ್ಟಿ ನಿಲ್ಲನೆ ನಡೆದ. ಈ ಪದ್ಯದ ಒಂದು ಭಾವಾರ್ಥವನ್ನ ವಿದ್ಯಾರ್ಥಿಗಳೇ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.